ಸರ್, ಕಾಟೇರ ಸಿನಿಮಾದಲ್ಲಿ ಇಷ್ಟೊಂದು ಜನ ಕಲಾವಿದರ ಜೊತೆಗೆ ಮಾಡಿರುವಂಥದ್ದು 29ಕ್ಕೆ ರಿಲೀಸ್ ಆಗ್ತಾ ಇದೆ. ನಿಮಗೆ ಗೊತ್ತಿದೆಯೋ ಇಲ್ವೋ ಅಥವಾ ಗೊತ್ತೇ ಇರತ್ತೆ ಅಂತ ಅಂದ್ಕೊಳ್ತೀನಿ, ಇದೇ ಒಂದು ವರ್ಷಾಂತ್ಯದಲ್ಲೇ ಶಾರುಖ್ ಖಾನ್ ಡಂಕಿ ಸಿನಿಮಾ ಬರ್ತಿದೆ, ನಮ್ಮ ಕನ್ನಡದ ಪ್ರೊಡಕ್ಷನ್ ಹೌಸಿಂದಾನೇ ಮಾಡ್ತಿರುವಂಥ ಸಲಾರ್ ಸಿನಿಮಾ ಬರ್ತಾ ಇದೆ. ಸೊ ಅದರ ನಡುವೆ ಬಿಗ್ ಫೈಟ್ ಕೊಡೋಕ್ಕೆ ಕಾಟೇರ ಬರ್ತಿದೆ, ಅದ್ರ ಬಗ್ಗೆ ಏನು ಅನಿಸುತ್ತೆ ಸರ್? ಏನು ನಿಮ್ಗೆ ಹೇಳ್ಕೊಡ್ಬೇಕಾ? ನಾನು ದರ್ಶನ್ ಅವ್ರಿಗೆ ಇನ್ನೊಂದು ಹೆಸರು ಗೊತ್ತಲ್ವಾ, ಬಾಕ್ಸ್ ಆಫೀಸ್ ಸುಲ್ತಾನ ಅಂತ. ಓಕೆ, ಯಾರು ಬಂದರೆ ಏನು ಮೇಡಮ್? ಓಕೆ, ಕನ್ನಡಕ್ಕೆ ಇವತ್ತು ನಮ್ಮದೇ ಆದಂಥ ಕನ್ನಡ ಜನ ಇದ್ದಾರೆ, ಕನ್ನಡ ಅಭಿಮಾನಿಗಳಿದ್ದಾರೆ. ಕನ್ನಡ ಸಿನಿಮಾ ಯಾವತ್ತೂ ಇಲ್ಲಾಂದರೆ ನಾವೆಲ್ಲ ನಿರ್ಮಾಪಕರು 30 ವರ್ಷದಿಂದ ಇದಕ್ಕಾಗ್ತಿತ್ತು ಫೀಲ್ಡಲ್ಲಿ ಅಲ್ವಾ. ಈಗ ಇವಾಗ ಒಂದು ಅಂಗಡಿಗೆ ಹೋಗ್ತೀವಿ, ಬೆಂಗಾಲಿ ಸ್ವೀಟ್ಸ್ ಚೆನ್ನಾಗಿರುತ್ತೆ, ಬಟ್ ನಮ್ಮ ಮೈಸೂರು ಪಾಕ್ ಅವ್ರಿಗೆ ಚೆನ್ನಾಗಿರುತ್ತಲ್ಲ. ಹೌದು ಅಲ್ವಾ, ಹಂಗೆ ತಿಂಡಿಗೆ ತಿಂಡಿ ಇದ್ದೇ ಇರುತ್ತೆ. ಬಟ್ ಏನಂದರೆ ಈ ಸಿನಿಮಾ ಪರ್ಟಿಕ್ಯುಲರ್ಲಿ ಕಾಟೇರ, ನಾನೊಬ್ಬ ಫಿಲಮ್ ಮೇಕರಾಗಿ ನಾನೇ ಅಷ್ಟು ಪ್ರೀತಿಸ್ತಾ ಇದ್ದೀನಿ ಅಂದರೆ, ಇನ್ನು ನಮ್ಮ ಅವರ ಅಭಿಮಾನಿಗಳು, ನಮ್ಮ ಕನ್ನಡ ಜನತೆ ನಿಜವಾಗ್ಲೂ ಈ ಥರ ಸಿನಿಮಾ ಬೇಕಿತ್ತು ಅಂತ ಅವರೂ ನೀವು ಹೇಳ್ದಂಗೆ. ಈಗ ನೀವೇನು ಹೇಳಿದ್ರಿ, ನಿಮ್ಮ ಮಾಸ್ ಸ್ಟಾರ್ಟ್ ಮಾಡೋಕೆ ಮುಂಚೆ ಏ ವರ್ಷದ ಕೊನೆಯಲ್ಲಿ ಏನೋ ಒಂದು ಮ್ಯಾಜಿಕ್ ಆಗುತ್ತೆ ಅಂತ, ಆ ಮ್ಯಾಜಿಕ್ ಕಾಟೇರಿಗೆ ಆಗುತ್ತೆ. ಅದೇ ಏನು ಹೇಳ್ತಾರಲ್ಲ, ಹೂ ಜೊತೆ ನಾರು ಸೇರಿಕೊಳ್ತ ಅಂತ, ಹಂಗೆ ನಮಗೂ ಒಂದು ಇವಾಗ ಈ ಸಿನಿಮಾಯಿಂದ ಒಂದು ಓಕೆ, ಒಂದು ಒಳ್ಳೆ ಸಿನಿಮಾದಲ್ಲಿ ನಾವು ಪಾರ್ಟ್ ಆಫ್ ದ ಫಿಲಮ್ ಆಗಿದ್ವಿ ಅನ್ನೋದು ಒಂದು ಖುಷಿ. ಅದು ಏನಾಗುತ್ತೆ ಅಂದರೆ ಸುಗಣ, ಪ್ರತಿ ಸಾರಿ ಹಾಗೆ ಈ ಕ್ರಿಸ್ಮಸ್ ಬರ್ತಿದ್ದ ಹಾಗೆ ತೆಲುಗುಲ್ ಒಂದು ಸಿನಿಮಾ ಬರುತ್ತೆ, ತಮಿಳಲ್ಲಿ ಒಂದು ಸಿನಿಮಾ ಬರುತ್ತೆ, ಮಲಯಾಳಂ ಬರುತ್ತೆ, ಹಿಂದಿಲಿ ಒಂದು ಸಿನಿಮಾ ಬರುತ್ತೆ. ಕನ್ನಡ ಸಿನಿಮಾ ಹೆಂಗೆ ನೀವು ರಿಲೀಸ್ ಮಾಡ್ತೀರಾ ಅನ್ನೋದು ಇದೆಯಾ ಗೊತ್ತಾ? ಪೊಂಗಲ್ ಟೈಮಿಗೆ ಬರ್ತೀವಿ, ಸಂಕ್ರಾಂತಿಗೆ, ಅಲ್ಲೂ ಒಂದಿಷ್ಟು ತಮಿಳ್ ಸಿನಿಮಾ ಬರುತ್ತೆ, ತೆಲುಗು ಸಿನಿಮಾ ಬರುತ್ತೆ, ಅಲ್ಲೂ ನಾವು ಬರೋಕ್ಕಾಗಲ್ಲ. ಅಂದರೆ ಎಲ್ಲ ಭಾಷಿಗರೂ ಒಂದೊಂದು ಸೀಸನ್ ಅಂತ ಇಟ್ಕೊಂಡಾಗ ಕನ್ನಡಕ್ಕೆ ಅಂತ ಒಂದು ಸೀಸನ್ ಏನು, ನಾವು ಎಷ್ಟು ದಿವಸ ಅಂತ ಹೀಗೆ ಹೆದರ್ಕೊಂಡು ಕೂರೋಣ? ಕರೆಕ್ಟ್. ಹಿಂದಿದೊಂದು 4 ಬರುತ್ತೆ, ತಮಿಳ್ 4 ಬರುತ್ತೆ ಅಂತ ಯಾಕೆ? ಕನ್ನಡದ ಒಂದು ಸಿನಿಮಾ ಬಂದರೂ ಅದು ಹಿಟ್ಟಾಗುತ್ತೆ ಅನ್ನುವಂಥ ಭರವಸೆ ನಮಗೆ ನಮ್ಮ ಸಿನಿಮಾ ಮೇಲೆ ಇರಬೇಕು. ಆಮೇಲೆ ಇಲ್ಲೂ ಕೂಡ ಹೆಚ್ಚು ಸ್ಟಾರ್ ಸಿನಿಮಾಗಳು ಬರಬೇಕು. ಈಗ ತೆಲುಗು ತಮಿಳು ಎಲ್ಲ ನೋಡಿದ್ರೆ ವರ್ಷಕ್ಕೆ 4 ಸಿನಿಮಾ ಬರುತ್ತೆ, ಪ್ರತಿಯೊಬ್ಬ ಸ್ಟಾರ್ಗಳು ಸಿನಿಮಾಗಳು ಮಾಡ್ತಾ ಇರ್ತಾರೆ. ಸೊ ತಿಂಗಳು ಪೂರ್ತಿ ಹಬ್ಬನೇ ಅವರಿಗೆ, ಸಿನಿಮಾ ಹಬ್ಬ. ಹೌದು, ನಮಗೆಲ್ಲೋ ವರ್ಷಕ್ಕೊಂದು ಹಬ್ಬನೋ 2 ಹಬ್ಬ. ತುಂಬಾ ಜನ ಹೀರೋಗಳಿದ್ದಾರೆ ಅಲ್ಲಿ. ಹೌದು, ನಮ್ಮಲ್ಲಿ ತುಂಬಾ ಕಡಿಮೆ ಇದೆ. ದರ್ಶನ್ ಅವರ ಸಿನಿಮಾ ಕಾಟೇರ ಕೇವಲ ಒಬ್ಬ ನಾಯಕ ನಟರು ಅಂತ ಮಾತ್ರ ಸೀಮಿತವಾಗದೆ ಒಂದು ಇಂಡಸ್ಟ್ರಿಯಾಗಿ ನಾವು ಇದನ್ನ ನೋಡಬೇಕು ಅಂತ ನನಗೆ ಅನ್ಸುತ್ತೆ. ಈ ವರ್ಷ ಯಾವ ಕನ್ನಡ ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ಅಥವಾ ಹಣ ಗಣಿಕೆಯಲ್ಲಿ ಅಷ್ಟೊಂದು ಸದ್ದು ಮಾಡಲಿಲ್ಲ, ಮನ್ಸ್ ಕದ್ದಿರುವಂಥ ಸಿನಿಮಾಗಳಿದ್ದಾವೆ. ಹೌದು, ಆದರೆ ಬಾಕ್ಸ್ ಆಫೀಸ್ನಲ್ಲಿ ಕಲೆಕ್ಷನ್ ಮಾಡಿರೋ ಸಿನಿಮಾಗಳು ತುಂಬ ವಿರಳ ಇದ್ದಾವೆ. ಖಂಡಿತ. ಸೊ ಈ ಸಿನಿಮಾ ಅವೆಲ್ಲ ನ್ಯೂನ್ಯತೆಗಳನ್ನು ತುಂಬುತ್ತೆ ಅನ್ನುವಂಥ ಆಸೆ ನಮಗಿದೆ. ಈ ಮೂಲಕ ಮುಂಬರುವಂತಹ ಒಂದು 25 ಒಂದು ಒಳ್ಳೆಯ ಒಂದು ಸೆಟ್ ಎಕ್ಸಾಂಪಲ್ ಮಾಡುತ್ತೆ ಅನ್ನುವಂಥ ನಂಬಿಕೆ ಈ ಕಾಟೇರ ಮಾಡುತ್ತೆ ಅನ್ನುವಂಥ ಆಸೆ ನಮ್ಮೆಲ್ರಿಗೂ ಇದೆ, ಅದು ನಿಜ ಆಗಬೇಕು. 100% ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.